ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವಂತಹ ಜಿಲ್ಲೆ ತುಮಕೂರು ಇವತ್ತು ದಿನ ತಿಪಟೂರಿನಲ್ಲಿ ತೆಂಗು ಬೆಳೆಗಾರರ ಸ್ಥಿತಿ ಶೋಚನೀಯವಾಗಿರುವಂತಹದ್ದು ಕೊಬ್ಬರಿ ಬೆಳೆ ಏನು ಕೇವಲ ಒಂಬತ್ತು ಸಾವಿರಕ್ಕೆ ಬಂದಿರೋದ್ರಿಂದ ಸಾಕಷ್ಟು ಈ ಬೆಳೆಯನ್ನ ಬೆಳೆಯುವಂತಹ ರೈತರ ಸ್ಥಿತಿ ಶೋಚನೀಯವಾಗಿದೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಆ ಎಲ್ಲಾ ಕುಟುಂಬಗಳು ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಕಾಂಗ್ರೆಸ್ನ ಪ್ರಚಾರ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿರುವಂತಹದ್ದು ನನ್ನ ಜೊತೆ ಪ್ರಚಾರ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾಯಚಂದ್ರ ರವಿಕುಮಾರ್ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸೋಣ ಅವರ ಮುಂದಿನ ನಡೆ ಏನು ಜೊತೆಗೆ ಕೊಬ್ಬರಿ ಬೆಳೆಗಾರರಿಗೆ ಅವರ ಒಂದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಆಗಿರಬಹುದು ಯಾವ ರೀತಿಯಾಗಿ ಮುಂದಿನ ಯೋಜನೆಗಳನ್ನ ಮಾಡ್ಕೊಂಡಿರೋದ್ರ ಬಗ್ಗೆ ಮಾತನಾಡಿಸ್ತೀನಿ ಸರ್ ನಮಸ್ತೆ ಇವತ್ತಿನ ನೀವು ಸುದ್ದಿಗೋಷ್ಠಿಯನ್ನ ನಡೆಸಿದರ ಆ ಏನ್ ಕೊಬ್ಬರಿ ಬೆಳೆಗಾರರ ಬಗ್ಗೆ ಮಾತನಾಡಿರುವಂತಹದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೊಬ್ಬರಿ ಬೆಳೆಗಾರರ ಹಿತವನ್ನ ಕಾಪಾಡಿತ್ತು ಅಂತಾರ ಕೇಂದ್ರದ ಯುಪಿಎ ಸರ್ಕಾರ ಇದ್ದಾಗ ವಿದೇಶದಿಂದ ಏನು ಸೋಯಾಬೀನು ಸೂರ್ಯಕಾಂತಿ ಪಾಮಾಲಿ ಆಮದು ಸುಂಕ ಹೆಚ್ಚಳ ಮಾಡಿತ್ತು ಇದರಿಂದ ವಿದೇಶದಿಂದ ಖಾದ್ಯ ಏನು ತೆಂಗು ಮತ್ತು ತೆಂಗಿನ ಉತ್ಪನ್ನಗಳನ್ನ ಆಮದು ಮಾಡ್ಕೊಂತಿರಲಿಲ್ಲ ರೇಟ್ ಜಾಸ್ತಿ ಇತ್ತು ಹಾಗಾಗಿ ಇಲ್ಲಿ ಒಳ್ಳೆ ಹೆಚ್ಚು ಉತ್ತಮವಾದಂಥ ಬೆಲೆ ಇತ್ತು ಕ್ವಿಂಟಲ್ಗೆ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಸಿಗ್ತಾಯಿತ್ತು ಆದರೆ ಈ ಸರ್ಕಾರ ಬಂದ ಮೇಲೆ ಫಿಲಿಪೈನ್ಸ್ನಿಂದ ಆಮದು ಸುಂಕ ಕಡಿಮೆ ಮಾಡಿರೋದ್ರಿಂದ ಅಲ್ಲಿಂದ ಪಾಮಾಲ್ ಪಾಮಾಯಿಲ್ ಆಯಿಲ್ ಸೂರ್ಯಕಾಂತಿ ಸೋಯಾಬೀನ್ನು ಈ ರೀತಿಯಾದಂಥ ತೆಂಗಿಗೆ ಏನು ಖಾದ್ಯ ತೈಲಿಗಳಿದಾವೋ ಇದರಿಂದ ಅಲ್ಲಿಂದ ಬರ್ತಾ ಇದ್ದಾವೆ ಹಾಗಾಗಿ ಇಲ್ಲಿನ ಏನು ಗುಣಮಟ್ಟದ ಕೊಬ್ಬರಿಗೆ ಕೊಬ್ಬರಿಯ ಉತ್ಪನ್ನಗಳಿಗೆ ಬೆಲೆ ಸಿಗ್ತಾಯಿಲ್ಲ ಇದರಿಂದ ರೈತರು ಕಂಗಾಲಾಗಿದ್ದಾರೆ ಹದಿನೆಂಟು ಸಾವಿರ ಇದ್ದಿದ್ದು ದಿಢೀರನೇ ಒಂದೇ ವರ್ಷದಲ್ಲಿ ಒಂಬತ್ತು ಸಾವಿರ ಒಂಬತ್ತು ಆಗುತ್ತೆ ಅಂದರೆ ಇದ್ರ ಬಗ್ಗೆ ಯಾರೂ ಧ್ವನಿ ಇಲ್ಲ ವಿಶೇಷವಾಗಿ ಈ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಡಬಲ್ ಇಂಜಿನ್ ಸರ್ಕಾರ ಡಬಲ್ ದೋಖಾ ಮಾಡಿದೆ ರೈತರಿಗೆ ಒಂದು ಕಡೆ ಬೆಲೆ ಇಲ್ಲ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಿದೆ ರೈತರು ಕೊಳ್ಳೋ ಅಂತ ಹಾಗಾಗಿ ರೈತ ಡಬಲ್ ದೋಖಾ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ರೈತರ ಹೆಣದ ಮೇಲೆ ಎಲ್ಲ ಸಮಾವೇಶ ಮಾಡ್ತಾಯಿದೆ ರೈತ ಆತ್ಮಹತ್ಯೆ ಆಗ್ತಾರೆ ರೈತರದ್ದು ಹತ್ತೊಂಬತ್ತು ದಿವಸದಿಂದ ಧರಣಿ ಕುಂತಿದ್ದಾರೆ ಯಾರು ತಿರುಗಿ ನೋಡ್ತಾ ಇಲ್ಲ ಅಂದರೆ ಇದು ಯಾವ ರೀತಿ ಸರ್ಕಾರ ಸೂಕ್ಷ್ಮ ಸಂವೇದನೆ ಕಳ್ಕೊಂಡಿರುವಂಥ ಇದೊಂದು ಸತ್ತೋಗಿರೋ ಸರ್ಕಾರ ಅಂತ ನಾನಾದರೂ ಹೇಳ್ತಾ ಇದ್ದೀನಿ ಸರ್ ಇನ್ನು ಅಮಿತ್ ಶಾ ಅವರು ತಿಪ್ಪೂರ್ ಗೆ ಭೇಟಿಯನ್ನ ನೀಡಿದ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ರು ತೆಂಗು ಸಂಶೋಧನಾ ಮಾಡ್ತೀನಿ ತೆಂಗು ಬೆಳೆಗಾರರ ಹಿತವನ್ನ ಕಾಪಾಡ್ತೀವಿ ಅಂತ ಹೇಳಿದಂತಹ ನಿಮ್ಮ ಸರ್ಕಾರ ಬಂದ್ರೆ ಆ ರೀತಿಯಾದಂತಹ ಯೋಜನೆಗಳು ತೆಂಗು ಬೆಳೆಗಾರರ ಹಿತ ಆ ಪ್ಲಾನ್ ಹೇಗೆ ನೀವು ಸಜೆಸ್ಟ್ ಯಾವ ರೀತಿ ಖಂಡಿತ ನಮ್ಮ ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ಈಗಾಗಲೇ ತಿಳಿಸಿದ್ದೇವೆ ತೆಂಗನ್ನು ವಿಶೇಷವಾಗಿ ಪರಿಗಣಿಸಬೇಕು ಹದಿಮೂರು ಜಿಲ್ಲೆಯಲ್ಲಿ ಬೆಳೆಯುವಂತ ಇದು ಬೆಳೆ ಆಯಿರೋದ್ರಿಂದ ವಿಶೇಷವಾಗಿ ತಿಪ್ಪೂರ್ನ ಏಷ್ಯಾದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಆಯಿರೋದ್ರಿಂದ ಇದನ್ನು ಸಂಶೋಧನಾ ಕೇಂದ್ರ ಸ್ಥಾಪನೆ ಆಗಬೇಕು ಅನ್ನೋದು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೀವಿ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗ್ಲೂ ಆ ಕೆಲಸನ ನಾವು ಮಾಡಿಸ್ತಿದ್ದೀವಿ ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಆಶ್ವಾಸನೆ ಕೊಟ್ಟು ಅಂಥ ಸಂಶೋಧನಾ ಕೇಂದ್ರ ಮಾಡ್ತೀವಿ ತೆಂಗು ಪಾರ್ಕ್ ಮಾಡ್ತೀವಿ ಅಂತ ಹೇಳಿ ಅಮಿತ್ ಶಾ ಮೋಸ ಮಾಡಿದ ರೈತರಿಗೆ ಆ ಕೆಲಸ ನಾವು ಮಾಡಿ ತೋರಿಸ್ತೀವಿ ಓಕೆ ಸರ್ ಇನ್ನು ಚುನಾವಣೆಯ ವಿಚಾರಕ್ಕೆ ಬಂದರೆ ನೀವು ಕೂಡ ಈ ಬಾರಿ ಏನಾದರೂ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ಗೆ ಒಂದು ರೀತಿಯಾದಂತಹ ಹೊಲ ಬಿರುವಂತಹದ್ದು ನೀವು ಸ್ಪರ್ಧೆ ಮಾಡೋದ್ರ ಮೂಲಕವಾಗಿ ಏನೋ ರಾಜಕೀಯಕ್ಕೆ ಮತ್ತೊಂದು ತಿರುವನ್ನು ಕೊಡ್ತೀರಾ ಹೇಗೆ ಅಂತ ತುಮಕೂರು ಕಳೆದ ಬಾರಿ ಚುನಾವಣೆ ಸಮೀಪ ಬಂದಾಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದೆ ಹಿರಿಯರ ಒತ್ತಾಸೆ ಮೇಲೆ ವಿಶೇಷ ಸಂದರ್ಭದಲ್ಲಿ ತುಮಕೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿ ಹೋರಾಟ ಮಾಡಿದೆ ಅದಾದ ನಂತರದ ಬೆಳವಣಿಗೆಗಳಿಂದ ಇತ್ತು ಹೊಸ ಹೊಸ ಆಕಾಂಕ್ಷಿಗಳು ಬಂದಿದ್ದಾರೆ ನಾನು ಯಾವುದೇ ಕ್ಷೇತ್ರಕ್ಕೆ ಅರ್ಜಿ ಹಾಕಿಲ್ಲ ಹಾಗಾಗಿ ಯಾವುದೇ ಚುನಾವಣಾ ರಾಜಕಾರಣ ಇಲ್ಲ ಎಲ್ಲ ಹನ್ನೊಂದು ಕ್ಷೇತ್ರಗಳಿಗೂ ಹೋಗಿ ಪ್ರಚಾರ ಮಾಡೋ ಕೆಲಸನ ಪಕ್ಷ ವಹಿಸಿದೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಇನ್ನು ಸರ್ ತುಮಕೂರು ನಗರದಲ್ಲಿ ನನಗೆ ಟಿಕೆಟ್ ನನಗೆ ಟಿಕೆಟ್ ಅಂತ ಹೇಳ್ಬಿಟ್ಟು ಇಬ್ರು ಮೂರು ಜನ ಮುಖಂಡರು ಕೂಡ ಓಡಾಡ್ತಿರುವಂತದ್ದು ಅಟಿಕಾ ಬಾಬು ರಫೀಕ್ ಅಹಮದ್ ಜೊತೆ ಇಕ್ಬಾಲ್ ಅಹಮದ್ ಅವ್ರು ಸೇರಿದಂತೆ ಈ ಪ್ರಚಾರ ಸಮಿತಿ ಅವರ ಕಾರ್ಯಕರ್ತರಾಗಿರ್ಬೋದು ಪ್ರಚಾರ ಸಮಿತಿ ಆಗಿರ್ಬೋದು ಇಂತಹ ಒಂದು ನಡೆಯಿಂದ ಗೊಂದಲದ ವಾತಾವರಣ ಸೃಷ್ಟಿ ಆಗಲ್ವಾ ಯಾರಿಗೆ ಬೆಂಬಲಿಸಬೇಕು ಅಂತೇಳಿ ನಿಮ್ಮ ಮುಂದಿನ ನಡೆ ಏನು ಅಂತಾನೆ ಇದ್ರ ಬಗ್ಗೆ ಅವರು ಪಕ್ಷದ ವೇದಿಕೆಯಲ್ಲಿ ಯಾರು ಅರ್ಜಿ ಹಾಕಿದ್ದಾರೆ ಅಷ್ಟು ಜನದಲ್ಲೇ ಟಿಕೆಟ್ ಕೊಡೋದು ಸ್ಪಷ್ಟತೆ ಇದೆ ಮತ್ತು ನಮ್ಮ ಪಕ್ಷಕ್ಕೂ ನೀವು ಹೇಳಿದಂಥ ವ್ಯಕ್ತಿಗೂ ಸಂಬಂಧ ಇಲ್ಲ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೈಯಕ್ತಿಕವಾಗಿ ಈ ರೀತಿ ಚಟುವಟಿಕೆ ಮಾಡಿರೋ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಮತ್ತು ಇದರಿಂದ ಏನು ತುಮಕೂರು ಜನ ದಡ್ಡ್ರಿಲ್ಲ ಪ್ರಬುದ್ರಿದ್ದಾರೆ ಇಂಥವ್ರನ್ನೆಲ್ಲ ಪೋಷಣೆ ಮಾಡೋಲ್ಲ ಇಂಥರಿಗೆಲ್ಲ ಪ್ರೋತ್ಸಾಹಿಸಲ್ಲ ಅಂತ ನಮ್ಮ ಭಾವನೆ ಇನ್ನು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಜವಾಬ್ದಾರಿ ಸಾಕಷ್ಟು ಇರುವಂತಹದ್ದು ಮುಂದಿನ ನಡೆ ಏನು ಮುಂದಿನ ಪ್ಲಾನ್ ಏನು ಯಾವ ರೀತಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಜೊತೆ ಅಧಿಕಾರಕ್ಕೆ ತರೋದಕ್ಕೆ ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿ ಶ್ರಮವನ್ನು ಪಡ್ತೀರಾ ಅಂತ ಹೇಳಿ ಮೊನ್ನೆ ನಡೆದಂತ ರಾಜ್ಯ ಪ್ರಚಾರ ಸಮಿತಿ ಸಭೆಯಲ್ಲಿ ನಮಗೆ ಪಂಚಮಂತ್ರಗಳನ್ನ ಹೇಳ್ಕಳಿಸಿದ್ದಾರೆ ಅಭಿವೃದ್ಧಿ ಅನ್ನ ಅಕ್ಷರ ಆರೋಗ್ಯ ಈ ಐದು ಪಂಚಮಂತ್ರಗಳ ಅಡಿಯಲ್ಲಿ ನಾವು ಹೋರಾಟವನ್ನ ಹಮ್ಮಿಕೊಂಡಿದೀವಿ ಭಾವನೆಗಳೊಂದಿಗೆಲ್ಲ ಬದುಕು ಕಟ್ಟಿಕೊಡೋಕೆ ಕಾಂಗ್ರೆಸ್ ಅಂತ ಪ್ರಚಾರ ಮಂತ್ರ ಆಗಿದೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯು ಪಿ ಎ ಸರ್ಕಾರ ಇದ್ದಾಗ ಹತ್ತು ವರ್ಷದ ಆಡಳಿತದ ಸಾಧನೆಗಳು ಕಳೆದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಐದು ವರ್ಷದ ಅಭಿವೃದ್ಧಿ ಸಾಧನೆಗಳನ್ನ ಜನಕ್ಕೆ ತಿಳಿಸೋದು ಮತ್ತು ಈಗಿನ ಬಿ ಜೆ ಪಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದುರಾ ದುರಾಡಳಿತನ ಜನರ ಮುಂದಿಡೋದನ್ನ ಪರಿಣಾಮಕಾರಿಯಾಗಿ ಹಳ್ಳಹಳ್ಳಿಗೆ ಮನಸ್ಸುಗಳಿಗೆ ಮನೆಗಳಿಗೆ ತಲುಪಿಸೋ ಕೆಲಸನ ನಾವು ಈಗಾಗಲೇ ಶುರು ಮಾಡಿದ್ದೀವಿ ಹಾಗಾಗಿ ಕಾಂಗ್ರೆಸ್ ಗ್ಯಾರಂಟಿ ಅಂತ ಏನು ಎರಡು ಸಾವಿರ ರೂಪಾಯಿನ ಬೆಲೆ ಏರಿಕೆಯಿಂದ ಜನ ಇದ್ದರೆ ಮನೆಯ ಒಡತಿ ಗೃಹಿಣಿಗೆ ನೀಡೋದಾಗಿರ್ಬೋದು ಇನ್ನೂರು ಯೂನಿಟ್ವರೆಗೂ ಉಚಿತ ವಿದ್ಯುತ್ ನೀಡೋದಾಗಿರ್ಬೋದು ಒಂದು ಕುಟುಂಬದ ಪ್ರತಿ ವ್ಯಕ್ತಿಗೆ ತಲಾ ಹತ್ತು ಕೆ ಜಿ ಅಕ್ಕಿ ಕೊಡೋದಾಗಿರ್ಬೋದು ಈ ರೀತಿಯಾಗಿ ಜನರ ಬದುಕಿಗೆ ಭರವಸೆ ಮೂಡುವಂಥ ಕಲ್ಯಾಣದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ್ನ ಜನರಿಗೆ ಗ್ಯಾರಂಟಿ ಕಾರ್ಡನ್ನು ತಲುಪಿಸುವಂಥ ವ್ಯವಸ್ಥೆಯೂ ಸಹ ಪರಿಣಾಮಕಾರಿಯಾಗಿ ಮಾಡ್ತಾಯಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಇದಿಷ್ಟು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾಯಸರ್ ರವಿಕುಮಾರ್ ಅವರ ಮಾತು ಅವರು ಹೇಳುವಂತಹ ತೆಂಗು ಬೆಳೆಗಾರರ ಹಿತದೃಷ್ಟಿಯನ್ನು ಇಟ್ಕೊಂಡು ಮುಂಬರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕ್ರಮಗಳನ್ನು ಮಾಡಿಕೊಳ್ಳುತ್ತಾ ಅದನ್ನು ಪ್ರಣಾಳಿಕೆಯಲ್ಲೂ ಕೂಡ ಸೇರ್ಪಡೆ ತಮ್ಮ ಮುಂದಿನ ರಾಜಕೀಯ ನಡೆದ ಜೊತೆಗೆ ಆ ಪ್ರಚಾರ ಸಮಿತಿಯ ಉಡೆಯ ದೇಶಗಳ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡಿರುವಂತಹದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಪ್ರಗತಿ ಟಿವಿ ತುಮಕೂರು ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಗತಿ ಟಿವಿ ನಿಮ್ಮಿಂದ ನಿಮಗಾಗಿ